ಇದೊಂದು ಗ್ರಾಮ ಇದೆಯಂತೆ, ಆ ಗ್ರಾಮದಲ್ಲಿರೋರೆಲ್ಲ ಅಡುಗೆ ಭಟ್ರಂತೆ. ಹೇಗೆ ನೋಡಿ. ಹೀಗೆ ಹಣ್ಣು ಕಾಯಿ ತರಕಾರಿ ಕತ್ತರಿಸ್ತಾ ಇರುವ ಅಡುಗೆ ಸಹಾಯಕರು ಮತ್ತೊಂದೆಡೆ ಮಾಡಿದ ಅಡುಗೆಯ ಉಪ್ಪು ಖಾರ ಪರೀಕ್ಷೆ ಮಾಡಿ ಉಣಬಡಿಸುತ್ತಿರುವ ಭಟ್ಟರು. ಇವರೆಲ್ಲ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ದೊಡ್ಡೂರು ಗ್ರಾಮದವರು. ದೊಡ್ಡೂರು ಎಂದ್ರೆ ಬಾಣಸಿಗರ ಊರು ಎಂದೇ ಫೇಮಸ್. ಗ್ರಾಮದಲ್ಲಿರೋ 100 ಹೆಚ್ಚು ಮನೆಗಳಿವೆ. ಎಲ್ಲರಿಗೂ ಅಡುಗೆ ಕೆಲಸವೇ ಜೀವನಾಧಾರ. ಕಳೆದ ಹಲವು ವರ್ಷಗಳಿಂದ ಇದೇ ವೃತ್ತಿಯಲ್ಲಿ ಪಳಗಿರುವ ಇವರು ತಮ್ಮ ಮಕ್ಕಳಿಗೂ ಇದೇ ವೃತ್ತಿಯನ್ನ ಹೇಳಿಕೊಡ್ತಿದ್ದಾರೆ. ಶಾಲಾ ಕಾಲೇಜಿಗೆ ರಜೆ ಇದ್ದಾಗ ಹುಡುಗರೆಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾರೆ. 25 ವರ್ಷದಿಂದ ನಾವು ಅಡುಗೆ ಕೆಲಸ ಮಾಡ್ತೀವಿ. ಸುಮಾರು ನಮ್ಮೂರಲ್ಲಿ ಒಂದು 70-80 ಜನ ಹುಡುಗರಿದ್ದಾರೆ. ನಾವು ಅಂದ್ರೆ ಟೇಸ್ಟ್ ಆಗಿ ಮಾಡ್ತೀರಿ, ಕಡಿಮೆ ರೇಟು. ತಿಂಗಳಿಗೆ ಹೆಂಗಿಲ್ಲ ಅಂದ್ರೆ ಒಂದು 10-12 ಆರ್ಡರ್ ನಮಗೂ ಸಿಗ್ತದೆ. ನಾವು ಒಂದು 40 ಜನ ನಮ್ ಗ್ಯಾಂಗ್ ಇದೆ. ಅಡುಗೆ ಕೆಲಸ ಎಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲ ಮಾಡ್ತೀವಿ. ಬಡವರಿಗೆ ಸಾಹುಕಾರ ಅನ್ನೋದೇನಿಲ್ಲ, ಎಲ್ಲಾರ್ಗು ಅಂತ ಯಾವ ಕಾರ್ಯಕ್ರಮ ಕರೆದ್ರೂ ಮಾಡ್ತೀವಿ ಹೋಗಿ. ಶುಭ ಸಮಾರಂಭಗಳ ಸೀಸನ್ ಅಂದ್ರೆ ಮದುವೆ, ನಾಮಕರಣ, ಗೃಹ ಪ್ರವೇಶ, ವಾರ, ತಿಥಿ ಎಲ್ಲಾ ಕಾರ್ಯಗಳಿಗೂ ಇವರು ಬೇಕಾದ ರೀತಿಯ ಸಸ್ಯಾಹಾರ ಮತ್ತು ಮಾಂಸಾಹಾರವನ್ನ ಮಾಡ್ತಾರೆ. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತಮಿಳುನಾಡು, ರಾಜ್ಯದ ನಾನಾ ಭಾಗಗಳಲ್ಲಿ ಅಡುಗೆ ಕೆಲಸ ಮಾಡಿ ಹೆಸರನ್ನ ಗಳಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಓಕೆ, ಆ ಗ್ರಾಮದ ನಳ ಮಹಾರಾಜರು ನಮ್ಮ ಜೊತೆಗೆ ಇದ್ದಾರೆ. ಒಬ್ರು ನಾಗರಾಜ್ ಅವರು, ಅಂಬರೀಷ್ ಅವರು, ಶಿವಣ್ಣ ಅವರು. ನಮಸ್ಕಾರ ಸರ್. ನಮಸ್ಕಾರ. ಯಾರು ನಾಗರಾಜ್ ಅವರು, ಯಾರಿದ್ರಲ್ಲಿ? ಸರ್ ನಾವೇ ಸರ್, ನಾಗರಾಜ್ ಅಂತ. ಓ, ನಾಗರಾಜ್ ಅವರು. ನೀವು ಶಿವಣ್ಣ ಅವರು? ನಾವು ಸರ್ ಶಿವಣ್ಣ. ಓಕೆ, ಇನ್ನು ಉಳಿದವರು ಅಂಬರೀಷ್ ಅವರು. ಸರ್, ಈಗ ಹೆಂಗ್ ಶುರು ಆಗಿದೆ ಸರ್, ನಿಮ್ ಊರಲ್ಲಿ ಹೆಂಗ್ ಶುರು ಆಗಿದ್ದು ಈಗ ನಾಗರಾಜ್ ಅವರು? ಇದು ಸರ್, ಇದು ಶುರುವಾಗಿದೆ ಅಂದ್ರೆ ಈ ಕಡೆ ನೀರೆಲ್ಲ ಕಡಿಮೆ ಆಗೋಯ್ತು ಸರ್. ಹಾ, ಆವಾಗ ಈ ಅಡುಗೆ ಕೆಲಸಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ವಿ ಸರ್. ಅಲ್ಲಿ ಕೆಜಾಪ್ ಕಡೆ ಎಲ್ಲ ಅವ್ರನ್ನ ಇವ್ರನ್ನ ಹಿಡ್ಕೊಂಡು ದೊಡ್ಡ ಭಟ್ರನ್ನ ಹಿಡ್ಕೊಂಡು ಅವ್ರ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸರ್. ನೀರು ಯಾವಾಗ ಕಡಿಮೆ ಆಯ್ತು ಹಳ್ಳಿ ಕಡೆ, ಅವಾಗ ಇದ್ ಮಾಡಿದ್ವಿ ಸರ್. ಯಾರು ಶುರು ಮಾಡಿದ್ದಾರೆ ಆರಂಭದಲ್ಲಿ? ಅಂಬರೀಶ್ ಅಂತ ಸರ್, ಇವರೇ ಸರ್. ಅವರೇ ಇದಕ್ಕೆ ಬುನಾದಿ ಆಗಿದ್ರೆ. ನಿಮ್ಮನ್ನ ನೋಡಿ ಎಲ್ಲರೂ ಕಲೆ ಶುರು ಮಾಡ್ಬಿಟ್ರ ಸರ್ ಅಂಬರೀಷ್ ಸರ್? ಸರ್ ಹೌದು ಸರ್, ನಾವು 25 ವರ್ಷ ಆಯ್ತು ಸರ್ ಅಡುಗೆ ಕೆಲ್ಸಕ್ಕೆ ಹೋಗಿ. ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ನಮ್ಮೂರಲ್ಲಿ ನಾನು ಹೋಗಿದ್ದೆ ಸರ್. ಈ ಸ್ಕೂ ಹುಡುಗರು ಈ ಸ್ಕೂಲ್ಗೆ ಹೋಗ್ಬಿಟ್ಟು ಈ ರಜಾಗಳ ಟೈಮ್ಗಳಾಗೆಲ್ಲ ಇದು ಮಾಡಿಕೊಂಡು ಈ ಕೆಲಸ ಪಾಠ ಏನು ಇಲ್ದಿರ ಕರ್ಕೊಂಡು ಭಾನುವಾರ ಶನಿವಾರ ಆರ್ಡ್ರಿಗೆ ಬಂದಾಗ ಕರ್ಕೊಂಡು ಹೋಗ್ತಾ ಇದ್ದೆ ಸರ್. ಕರ್ಕೊಂಡು ಹೋಗಿ ಒಬ್ಬೊಬ್ಬರೇ ಇವಾಗ ಇಂಪ್ರೂವ್ಮೆಂಟ್ ಮಾಡಿ ಒಂದು 100-80 ಇದ್ದಾರೆ ಸರ್. ಸೊ ಒಟ್ರಿ ಎಲ್ಲರಿಗೂ ಉದ್ಯೋಗ ಕೊಡಿಸ್ಬಿಟ್ರಿ ಒಟ್ಟಿನಲ್ಲಿ. ಶಿವಣ್ಣ ಅವರೇ, ಇನ್ನೇನು ಸರ್ ಮಾಡೋದು? ವರ್ಷದಲ್ಲಿ ಪೂರ್ತಿ ಕೆಲಸ ಇರುತ್ತಾ ಹೆಂಗೆ ಸರ್? ವರ್ಷದಲ್ಲಿ ಆದ್ರೆ ತಿಂಗಳಿಗೆ 4-5 ಆರ್ಡರ್ಗಳು ಸಿಗ್ತದೆ ಸರ್. ಇವಾಗ ಓದ್ಬಿಟ್ಟು ಏನ್ ಕೆಲಸ ಪಾಠ ಏನು ಸಿಕ್ಲಿಲ್ಲ, ಇನ್ನು ಬೆಂಗ್ಳೂರ್ಗ್ ಹೋಗ್ಬೇಕು. ಬೆಂಗ್ಳೂರ್ಗ್ ಹೋಗ್ಬಿಟ್ಟು ವಾರಕ್ಕೆ ಒದ್ದೆ ಆಗಿಲ್ಲ. ಅಲ್ಲ, ಈಗ ಹುಡುಗರೆಲ್ಲ ಕಲ್ತವ್ರ ಇದ್ರಲ್ಲ, ಅವರೆಲ್ಲ ಬರಲ್ವಾ ಕೆಲ್ಸಕ್ಕೆ? ಇಲ್ಲ ಅದೇ ಅಡಿಗೆ ಕೆಲ್ಸನೇ ಮಾಡ್ತಾರ? ಅಡಿಗೆ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಯಾವ್ದು ಸಿಕ್ಕಿದ್ರೆ ಅದು ಹೋಗ್ತಾರೆ ಸರ್. ಅಡಿಗೆ ಕೆಲಸ ಮಾಡ್ಬೇಕು ಅನ್ನೋ ಮನಸ್ಸಿದೆಯಲ್ಲ ಅಷ್ಟೇ ಸಾಕು. ಒಂದಿಷ್ಟ್ ಜನ ಇದಾರೆ ಓದ್ದವ್ರೆಲ್ಲ. ಇವಾಗ ಅಡಿಗೆ ಕೆಲಸ ಅಂದ್ರೆ ಬೆಂಗಳೂರು, ಮಾಲೂರು, ಅವ್ರವ್ರು ಇವಾಗ ಅವ್ರವ್ರ ಎಡ್ಕುಕ್ಕಿಲ್ಲ ಆಗೋಗ್ಬಿಟ್ಟು ಅವ್ರವ್ರು ಒಪ್ಕೊಂಡು ಇವಾಗ ಒಳ್ಳೇದೇ ಕಲಿಸ್ಕೊಟ್ಟಿದ್ರೆ ಅಂಬರೀಷ್ ಸರ್, ಒಳ್ಳೇದೇ ಕಲಿಸ್ಕೊಟ್ಟಿದ್ರೆ. ದುಡ್ಡು ತಿನ್ನೋ ಮನಸ್ಸಿದೆಯಲ್ಲ ಅವರಲ್ಲಿ, ಒಂದಿಷ್ಟ್ ಜನ ಕಲ್ತವರಿಗೆಲ್ಲ ದುಡ್ಡು ತಿನ್ನೋ ಮನಸ್ಸಿಲ್ಲ. ನನಗೆ ಅದೇ ಕೆಲಸ ಬೇಕು, ಇದೇ ಕೆಲಸ ಬೇಕಂತ ಕೂತ್ಕೊಳ್ಳೋರಿದ್ದಾರೆ. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಎಡ್ಕು ಕೆಲ್ಸದಿಂದ ಕಟ್ಟಿ ಸಪ್ಲೈ ವರ್ಗು ಮಾಡ್ತಾರೆ ಸರ್. ಟೈಮ್ಗೆ ಯಾವ ಕೂಲಿ ಸಿಕ್ಕಿದ್ರೆ ಅದು ಮಾಡ್ಕೊಂಡು ಹೋಗ್ತಾರೆ. ನಾನು ಎಡ್ಕುಕ್ಕೆ ಅನ್ನೋಷ್ಟೇನಿಲ್ಲ ಸರ್. ಎಸ್, ಶಿವಣ್ಣ ಅವರೇ, ನಂಗೊಂದು ಪ್ರಶ್ನೆ, ಕುತೂಹಲದ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಊರಲ್ಲಿ ಎಲ್ಲರೂ ಕೂಡ ಈಗ ಬಾಣಸಿಗರೇ ಇದ್ದೀರಾ, ನಿಮ್ಮ ಊರಲ್ಲೇ ಯಾವ್ದಾದ್ರು ಒಂದು ಮದುವೆ ಸಮಾರಂಭ ಏನಾದರೂ ನಡೀತು ಅಂತಂದ್ರೆ ಹೆಂಗೆ ಸರ್, ಹೆಂಗೆ ಅಡುಗೆ ಎಲ್ಲರೂ ಸೇರ್ಕೊಳ್ತಾರೆ, ಇಲ್ಲ ಅವ್ರವ್ರ ಮನೇಲಿ ಅವ್ರು ಮಾಡ್ಕೊಂಡ್ಬಿಡ್ತಾರ? ಇಲ್ಲ ಇಲ್ಲ ಸರ್, ನಾವು ಇವಾಗ ನಮ್ಮ ಫ್ರೆಂಡ್ ಮನೆಯಲ್ಲಿ ಪ್ರೋಗ್ರಾಮ್ ನಡೆದಂದ್ರೆ ನಾವೊಂದು 10 ಜನ ಮಾಡ್ಕೊಂಡು ನಾವೇ ಮಾಡ್ತೀರಿ ಸರ್. ಹಂಗೆ ಮಾಡ್ಕೊಳ್ತೀರಿ, ಬೇರೆ ಊರವ್ರು ಅಡಿಗೆಯವರು ಯಾರು ಬರೋದಿಲ್ಲ. ಶಿವಣ್ಣ ಅವರೇ ತರ ಸರ್, ನಮ್ಮ ಸರ್ ಶಿವಣ್ಣ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಏನು ಇಲ್ದೆ ಇದ್ದಾಗ ಹೆಂಗ್ ಮಾಡ್ತೀರಾ? ಈಗ ಸೀಸನ್ ಇಲ್ಲ ಅಂದಾಗ ಏನ್ ಮಾಡ್ತೀರಾ? ಬೇರೆ ಹತ್ರ ಏನೋ ಕೆಲಸ ಮಾಡ್ಬೇಕು ಸರ್, ಕೂಲಿಗೆ ಹೋಗಿ ಸಂಪಾದನೆ ಮಾಡ್ಬೇಕು, ಜೀವನ ಮಾಡ್ಬೇಕು. ತಿಂಗಳಿಗೆ ಒಂದು 5-6 ಸಿಗುತ್ತೆ ನಮ್ಗೆ. ಸಂಪಾದನೆ ಆಗುತ್ತೆ ಸರ್? ಏನ್ ಸರ್ ಸಂಪಾದನೆ ಎಷ್ಟಾಗುತ್ತೆ?
ಸಿಗುತ್ತೆ ಸರ್, ಪರವಾಗಿಲ್ಲ, ನಮ್ಮ ಕೂಲಿ ಸಿಗುತ್ತೆ, ಪರವಾಗಿಲ್ಲ. ಬೇಡ ಬಿಡಿ, ಹೇಳೋದ್ ಲೆಕ್ಕ ಯಾಕೆ ಬೇಕು? ಈಗ ಮಾಂಸ ಮತ್ತೆ ಮಾಂಸಾಹಾರ ಸಸ್ಯಾಹಾರ ಎರಡು ಅಡಿಗೆ ಮಾಡ್ತೀರಾ ಇವಾಗ? ಹೌದು ಸರ್, ಎರಡು ಮಾಡ್ತೀವಿ ಸರ್. ನಾವು ಜಾಸ್ತಿ ಯಾವುದು, ಮಾಂಸಾಹಾರನ ಸಸ್ಯಾಹಾರನ? ಸಸ್ಯಾಹಾರ ಸರ್, ಜಾಸ್ತಿ ಅಂದ್ರೆ ಸಸ್ಯಾಹಾರ. ಸಸ್ಯಾಹಾರ ಮಾಡಿಸ್ಕೊಳ್ಳೋರು ಇದಾರೆ ಇನ್ನು? ಮಾಡ್ತೀವಿ. ಓಕೆ, ಎಸ್ ನಾಗರಾಜ್ ಅವರೇ, ಹುಡುಗರೆಲ್ಲ, ನಾಗರಾಜ್ ಅವ್ರೆ ಕೇಳಿಸ್ತಾ ಇದೆಯಾ? ಈಗ ಹುಡುಗರೆಲ್ಲ ಅಲ್ಲಿ ಊರವರೆಲ್ಲ ಈಗ ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ರಜೆ ಇದ್ದಾಗೆಲ್ಲ ಅಡಿಗೆ ಮಾಡಕ್ ಬರ್ತಾರೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಏನು ಅನ್ನಲ್ವಾ ಏನ್ ನಾನೇ ಅಡಿಗೆ ಮಾಡಕ್ ಬರ್ಬೇಕು ಅಂತೇಳಿ? ಯಾವ್ದು ಅನ್ಕೊಳ್ಳಲ್ವ ಆ ರೀತಿ ಮನಸ್ಸಲ್ಲಿ? ಏನಿಲ್ಲ ಸರ್, ಯಾವ್ದೋ ಒಂದು ಖಾಸಗಿ ಏನೋ ಕೆಲಸ ಮಾಡ್ತೇವೆ ಸರ್, ಹುಡುಗರು ಪಾಪ. ಹೌದಾ? ಹಲೋ. ಹಾ ಹೌದು ಸರ್, ಲೀಸ್ ಫ್ರೀ ಸಿಕ್ಕಿದಾಗೆಲ್ಲ ಕೆಲಸ ಮಾಡ್ತೇ ಮಾಡ್ತಾರೆ ಸರ್ ಹುಡುಗರು. ಈಗ ಸೀಸನ್ ಎಲ್ಲ ಬಂದಿರುತ್ತೆ ಅಲ್ಲ, ಮದುವೆ ಎಲ್ಲ ಕಾಲೇಜು ಶಾಲೆಗೆ ಎಲ್ಲ ಬಿಟ್ಬಿಟ್ಟು ಬರಲ್ವಾ? ಅದು ಬಿಟ್ಟು ಬೇರೆ ಕಡೆ ಬೇರೆ ಜನ ಇದಾರೆ ಸರ್, ಕೆಲಸ ಇದಕ್ಕಾಗಿ ಕಾಯ್ಕೊಂಡಿದ್ದಾರೆ ಪಾಪ ಹುಡುಗರು ಸರ್. ಅಲ್ರಿ ಅಲ್ರಿ ನಾಗರಾಜ್ ಸರ್, ನಾನು ಕೇಳತ್ತಿದ್ ಏನ್ ಗೊತ್ತೇನ್ರಿ, ಈಗ ಎಲ್ಲೋ ಫಂಕ್ಷನ್ ಇದೆ, ಎಲ್ಲೋ ಮದುವೆ ಇದೆ, ಬೇರೆ ಕಡೆ ಬರ್ತೀರಿ, ಬೆಂಗಳೂರು ಬಿಟ್ಟು ಆ ಕಡೆ ಎಲ್ಲೋ ಬಂದಿರ್ತೀರ ಅಂತ ತಿಳ್ಕೊಳ್ಳಿ, ಅವಾಗ ಅವ್ರ ಕಾಲೇಜು ಸ್ಕೂಲ್ ಎಲ್ಲ ಬಿಟ್ಟು ಬಂದ್ಬಿಡ್ತಾರ? ಇಲ್ಲ ಸರ್, ಓನ್ಲಿ ಸಾಟರ್ಡೆ ಸಂಡೇ ಮಾತ್ರ ಸರ್, ಭಾನುವಾರ ಶನಿವಾರ. ಈ ಸಲ ಮಳೆ ಎಲ್ಲ ಚೆನ್ನಾಗಿದೆಯಲ್ಲ ಸರ್ ಕೋಲಾರದಲ್ಲಿ ಇಲ್ವಾ? ಈ ಕಡೆ ಚೆನ್ನಾಗಿದೆ ಸರ್, ಈ ಸರಿ ಬಾರಿ ಚೆನ್ನಾಗಿದೆ ಮಳೆ. ಸೊ ಹಂಗಿದ್ರೆ ಈ ಕಡೆ ಈ ಸಲ ಎಲ್ಲ ಬರೀ ಉತ್ತೋದು ಬಿತ್ತೋದು ಇದೆ ವ್ಯವಸಾಯನೇ ಈ ಸಲ? ಹೌದು ಸರ್, ಇದೆ ರಾಗಿ ಬೆಳೆ ಚೆನ್ನಾಗಿದೆ ಸರ್, ಈ ಸರಿ. ಹಂಗಿದ್ರೆ ಬಾಣಸಿಗೆ ಏನು ಕೆಲಸ ಇಲ್ಲ ಹಂಗಿದ್ರೆ, ಈಗ ಅಡುಗೆಗೇನು ಹೋಗಲ್ಲ ಹಂಗಿದ್ರೆ? ಎಲ್ಲ ಹೋಗ್ತೀವಿ ಸರ್, ಸೀಸನ್ ಅದು ಆರ್ಡರ್ ಬಂದಾಗ ಮಾಡ್ಲೇಬೇಕು ಸರ್. ಓಕೆ, ಎರಡು ಬಿಡಕ್ಕಾಗುತ್ತೆ ಸರ್ ಇದು? ಎರಡು ಎರಡು ಮೇಂಟೈನ್ ಮಾಡ್ಬೇಕು ಸರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಾಗರಾಜ್ ಸರ್, ಅಂಬರೀಷ್ ಸರ್, ಇಡೀ ಊರಿನವ್ರಿಗೆ ಅದನ್ನ ಕಲಿಸ್ಕೊಟ್ಟಿದ್ರ, ನೀವೇ ಅದಕ್ಕೆ ಬುನಾದಿ ಅಂತ ಹೇಳ್ತಿದ್ದೀರಾ, ಧನ್ಯ ಆಗ್ಲಿ ಸರ್, ಒಳ್ಳೇದಾಗ್ಲಿ. ಶಿವಣ್ಣ ಅವರೇ ಧನ್ಯವಾದಗಳು. ಇವಷ್ಟೇ ಅಲ್ಲ, ಇಡೀ ಊರಿನವ್ರು ಅವ್ರು ಯಾರ್ಯಾರು ಬಾಣಸಿಗರಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲರೂ ಇವತ್ತು ಪಬ್ಲಿಕ್ ಹೀರೋ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ.